ಮೂರು ಸಿನಿಮಾ ನಾವು ಬಿಡುಗಡೆ ಮಾಡಿದ್ವಿ. ದ್ವಾರಕೀಶರಿಂದ ನಾವು ಕಲಿಬೇಕಾದ್ರು ಬಹಳ ಇದೆ. ಮುಹೂರ್ತ ದಿವಸ ಡೇಟ್ ಹಾಕಿ ರಿಲೀಸ್ ಮಾಡ್ತಾ ಇದ್ದವರು ಮೊದಲು ನಿರ್ಮಾಪಕರು. ಇವತ್ತು ಮುಹೂರ್ತ ಅಂದ್ರೆ ಬಿಡುಗಡೆ ಡೇಟ್ ಹಾಕ್ತಾ ಇದ್ದವರು. ನಾನು ಅವತ್ತಿಂದ ಅವ್ರನ್ನ ನೋಡಿದ್ವಿ. ಆಮೇಲೆ ಅವ್ರ ವೆರೈಟಿ ಸಿನಿಮಾ ಆನಂದ ಭೈರಿ ಇರ್ಬೋದು, ಗುರು ಶಿಷ್ಯರು ಇರ್ಬೋದು, ಸಿಂಗಾಪುರ ರಾಜ ಕುಳ್ಳ, ಕುಳ್ಳ ಜನ್ 00, ಮನೆ ಮನೆ ಕತೆ, ಹಿಂದಿನ ರಾಮಾಯಣ, ಬಹಳಷ್ಟು ಸಿನಿಮಾ ಮಾಡಿದಂತವ್ರು. ಅವತ್ತಿನ ಕಾಲಕ್ಕೆ ಸಿನಿಮಾ ಸ್ಕೋಪ್ ಅಂತ ಮಾಡೋದು. ಸಿನಿಮಾ ಸ್ಕೋಪ್ ಬರ್ತಿದ್ರೆ 25 ಒಂದೇ ಸಿನಿಮಾ, ಅವಾಗ 35 mm ಸಿನಿಮಾ ಬರ್ತಿದ್ದು. ಆ ರೀತಿ ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಹೋದ್ರೆ ಇನ್ನೊಂದು 25 ವರ್ಷ ಇಂಟ್ರೆಸ್ಟ್ ಉಳಿತಿದ್ದೆ. ಅವ್ರದ್ದು ಮಾಡಿರೋಂತ ಸಾಧನೆ ನಾವೆಲ್ಲ ಕಲಿಬೇಕು. ಇನ್ನೂ ನಾವು ಕಲ್ತಿಲ್ಲ, ಕಲಿಬೇಕು. ಅದಕ್ಕೆ ಅವ್ರ ಮನೆಗೆ ಹೋಗಿದೀವಿ, ಮನೆ ಬರ್ತಿರೋ ದಿವಸನೆ ಅಣ್ಣ ನಿಮ್ಮಂತವ್ರು ಇರ್ಬೇಕು, ನಿಮ್ಮಂತವ್ರು ನಮ್ಗೆಲ್ಲ ಬುದ್ಧಿ ಹೇಳ್ಬೇಕು, ನಮ್ಗೆ ನಿಮ್ಮ ಆಶೀರ್ವಾದ ಇರ್ಬೇಕು ಅಂತಾನೆ ಅವ್ರ ಮನೆಗೆ ಬಂದಿದ್ದೀವಿ. ಅವ್ರ ಸಾಧನೆ ನಾವ್ಯಾರು ಮಾಡಕ್ ಆಗಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ರೀತಿ ಒಂದು ಎತ್ತರಕ್ಕೆ ಹೋದವರು. ಗಂಗವಾದ ಹಿಂದಿ ಪಿಕ್ಚರ್ ಮಾಡುದು, ಎರಡು ಹಿಂದಿ ಪಿಕ್ಚರ್ ಮಾಡುದು, ಗಂಗವಾ ಚಾನ್ ಚಾನಿ ಜನಾರ್ದನ್, ಆಫ್ರಿಕಾದಲ್ಲಿ ಶಿರ, ತಮಿಳು ಎರಡು, ರಜನಿಕಾಂತ್ ಅವ್ರ ಜೊತೆ ಮಾಡಿದ್ರು. ಅಡುತ್ತಾ ವಾರಿಸ್ ನಾನು ಅಡಿಮಾಲ್ಯ ಇಲ್ಲೇ ಅಂತ, ರಜನಿಕಾಂತ್ ಶ್ರೀದೇವಿ ಅವರು ಅಂತ ಬಹಳ ದೊಡ್ಡ ನಿರ್ಮಾಪಕರು ಅವ್ರು. ಇವತ್ತು ಅವ್ರ ಜೊತೆ ನಾವೆಲ್ಲ ಇದೀವಿ ಅಂದ್ರೆ ನಿಜವಾದ್ರು ನಾವೆಲ್ಲ ಭಾಗ್ಯವಂತರು. ಯಾಕಂದ್ರೆ ಭಾಗ್ಯವಂತರು ಅಂತ ಸಿನಿಮಾ ಮಾಡಿದ್ರು ಅಂತ ಅವ್ರಿಗೆ ದೇವರು ಇನ್ನು ನಮ್ಮ ಶ್ರೀನಾಥ್ ಅವ್ರು ಹೇಳ್ದಂಗೆ ಹೆಚ್ಚಿನ ಆಯಸ್ಸು ಇದ್ದು ಅವರು ನಮ್ಮ ಇನ್ನೂ ಹಲವಾರು ಸಿನಿಮಾ ಮಾಡ್ಲಿ ನಮ್ಮ ಚಂದ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.